ಕೋಳಿಯ ಬಸವನನ್ನು ಕಂಡಿದ್ದೇವೆ. ಆದರೆ ದೇವರ ನಾಮ ಸ್ಮರಿಸೋ ಕೋಳಿಯೊಂದು ಎಲ್ಲರಲ್ಲಿ ಅಚ್ಚರಿ ಮೂಡಿಸಿದೆ. ಇದೇನಪ್ಪ ಕೋಳಿ ದೇವರ ನಾಮಸ್ಮರಣೆ ಹೇಳಿ ಮಾಡುತ್ತೆ ಅಂತೀರಾ? ಹೌದು, ಗುಲ್ಬರ್ಗಾದ ಮಹಬೂಬ್ ನಗರದಲ್ಲಿ ಹುಂಜ ಒಂದು ಅಲ್ಲ ಅಲ್ಲ ಎಂದು ಕೂಗುವ ಮೂಲಕ ಪವಾಡ ಸೃಷ್ಟಿಸಿದೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಕೋಳಿ ಅಂದಾಕ್ಷಣ ನೆನಪಿಗೆ ಬರೋದು ಮುಂಜಾನೆ ಕೊಕ್ಕೊಕ್ಕೋ ಅಂತ ಕೂಗೋದು. ಆದ್ರೆ ಇದೇ ಹುಂಜ ದೇವರ ನಾಮಸ್ಮರಣೆ ಮಾಡಿದ್ರೆ ಹೇಗಿರುತ್ತೆ ಹೇಳಿ? ಹೌದು, ಇದು ಸತ್ಯ. ಹೀಗೆ ಕಾಣುವ ಹುಂಜ ಇಷ್ಟೊತ್ತಿಗೆ ಚಿಕನ್ ಪ್ರಿಯರ ಹೊಟ್ಟೆ ಸೇರ್ಬೇಕಿತ್ತು. ಇದೀಗ ಈ ಹುಂಜ ಪವಾಡದ ಹುಂಜವಾಗಿದೆ, ದೈವ ಸ್ವರೂಪಿಯಾಗಿ ಮಾರ್ಪಟ್ಟಿದೆ. ಇದಕ್ಕೆಲ್ಲ ಕಾರಣವಂದ್ರೆ ಮಾಂಸದ ಅಂಗಡಿಯಲ್ಲಿ ಇದನ್ನ ಕುಯ್ಯಲು ಹೋದಾಗ ತನ್ನ ಚೀರು ಧ್ವನಿಯಲ್ಲಿ ಅಲ್ಲ ಅಲ್ಲ ಎಂದು ಕೂಗಲು ಪ್ರಾರಂಭಿಸಿದ್ದು. ಇದರಿಂದ ದಿಗ್ಭ್ರಾಂತರಾದ ಅಂಗಡಿ ಮಾಲೀಕ ಸುತ್ತಮುತ್ತಲಿನ ಜನರನ್ನ ಕರೆದು ಈ ಪವಾಡ ಸದೃಶ್ಯವನ್ನ ನೋಡುವಂತೆ ಮಾಡಿದ. ಜನರು ಹುಂಜ ಕೂಗುವ ರೀತಿ ಕಂಡು ಬೆಚ್ಚಿದರು. ಭಕ್ತಿಯಿಂದ ಇದು ದೇವರ ಪವಾಡ ಎಂದು ನಂಬಿದರು. ಮಹಬೂಬ್ ನಗರದಲ್ಲಿ ಕಳೆದ 2-3 ತಲೆಮಾರುಗಳಿಂದ ಸಗಟು ಕೋಳಿ ಹಾಗೂ ಮಾಂಸದ ವ್ಯಾಪಾರ ಮಾಡಿಕೊಂಡಿದ್ದವರು ಮೊಹಮ್ಮದ್ ಅಜ್ಗರ್ ಬೋಸ್ಲೆ. ಈ ಹುಂಜದ ಮಾಲೀಕರಿವರು. ಈ ಹುಂಜ ಜೀವಂತ ಇರೋವರೆಗೂ ಪೋಷಣೆ ಮಾಡುತ್ತೇನೆ ಅಂತಾರೆ ಬೋಸ್ಲೆ. तमाम इंसानों को मालूम है ये बात, मगर कि ये ताजुब वाली ये बात है कि हम उस नसीब है जो तमाम लोग इस मौके को हमारी आंखों से हमारे सामने नजर आ रहा है, हम अल्लाह का शुक्र गुजार है. अल्लाह अल्लाह ಎನ್ನುವ ಹುಂಜ ಜನರಲ್ಲಿ ಭಕ್ತಿ ಮೂಡಿಸಿದೆ. ಈ ಹುಂಜ ನೋಡುವುದೇ ಸೌಭಾಗ್ಯ ಅಂತಾರೆ ಜನ ಕೂಡ. एक मुर्गा अल्लाह अल्लाह बोल रहा देख के हमको आंखें काटे आ रहे हैं, समझ में नहीं आ रहा. ये जानवर अल्लाह अल्लाह बोल रहा है, हम लोग क्या कर रहे हैं? हमारा भी ध्यान हमारे अल्लाह के पास जाए, एक अच्छे से तार बनाए, तो समझो सोचो जिक्र करो. अरे अल्लाह 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 बोलने का से जानवर भी अल्लाह बोलने से यार है, आप लोग को क्या हो गया? आदरे ये हुंजा कूगवी के हिंदे ध्वनियंगगळल्लिन व्यत्यासविरबहुदु. ಈ ವ್ಯತ್ಯಾಸವೇ ಹುಂಜ ಹೀಗೆ ಕೂಗಲು ಕಾರಣವಿರಬಹುದು ಅಂತಾರೆ ಪ್ರಜ್ಞಾವಂತರು. ಒಟ್ಟಿನಲ್ಲಿ ಇದು ಸೃಷ್ಟಿಯ ವೈಚಿತ್ರ್ಯವೋ ಇಲ್ಲ ಪವಾಡವೋ, ಅಂತೂ ಈ ಹುಂಜ ಸೂಜಿಗಲ್ಲಿನಂತೆ ಎಲ್ಲರನ್ನ ತನ್ನತ್ತ ಸೆಳೆಯುತ್ತಿದೆ. ಗುಲ್ಬರ್ಗಾ ಮಹಾನಗರದ ಮೈಬೂಬ್ ನಗರದಲ್ಲಿರುವಂತಹ ಈ ಮದೀನಾ ಸೆಂಟರ್ನಲ್ಲಿರುವಂತಹ ಒಂದು ಹುಂಜ ಇದೀಗ ಅಲ್ಲ ಅಲ್ಲ ಎನ್ನುವ ಶಬ್ದವನ್ನು ಹೊರಹಾಕುವ ಮೂಲಕ ಇಲ್ಲಿನ ಜನರನ್ನ ಭಕ್ತಿ ಪರವಶರನ್ನಾಗಿ ಮಾಡಿದೆ. ಒಟ್ಟಾರೆ ಈ ದೈವಿ ಸ್ವರೂಪವಾದ ಹುಂಜವನ್ನು ನೋಡಲು ಇದೀಗ ಜನ ಲಕ್ಷಾಂತರ ಗಟ್ಟಲೆ ಇಲ್ಲಿಗೆ ಮದೀನಾ ಸೆಂಟರ್ಗೆ ಆಗಮಿಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ರವಿಕುಮಾರ್ ಜೊತೆ ಶ್ರೀಕಾಂತ್ ಕುಕ್ಕಟ್ಟಿ, ಸುವರ್ಣ ನ್ಯೂಸ್, ಗುಲ್ಬರ್ಗಾ. ಮನೆ ಕುರಿತಿನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬಗಟ್ಟಿ ಅವರಿಂದ. ಶ್ರೀಕಾಂತ್ ಹೇಳಿ, ಈ ಘಟನೆ ಬಹಿರಂಗಗೊಂಡಿತ್ತು ಯಾವಾಗ ಮತ್ತೆ ಯಾವ ಸ್ಥಳದಲ್ಲಿ? ಜ್ಯೋತಿ, ಏನು ಅಂತಂದ್ರೆ ಶನಿವಾರ ದಿವಸ ಏನು ಬೆಳಗ್ಗೆ ಯಥಾವತ್ತಾಗಿ ಏನು ಅಜ್ಗರ್ ಅವರಿದ್ದಾರೆ, ಅಜ್ಗರ್ ಅವರ ಮದೀನಾ ಸೆಂಟರ್ ನಲ್ಲಿ ಇದೊಂದು ಕೋಳಿ ಅವರು ಏನು ಕಳೆದ ಹಲವು ವರ್ಷಗಳಿಂದ ಅವರು ಅಲ್ಲಿ ಕೋಳಿ ವ್ಯಾಪಾರವನ್ನು ಮಾಡ್ಕೊಂಡಿದ್ರು. ಜೊತೆಗೆ ಅಲ್ಲಿಯೇ ಪಕ್ಕದಲ್ಲೇ ಒಂದು ಚಿಕನ್ ಸೆಂಟರ್ ಅನ್ನು ಅವ್ರು ತೆಗೆದುಕೊಂಡು ಆ ಕೃತಿ ವ್ಯಾಪಾರ ಮಾಡ್ತಾ ಇದ್ರು. ಬೆಳಗ್ಗೆ ಇದಕ್ಕಿದ್ದಂತೆ ಏನು ಅವರು ಯಥಾವತ್ತಾಗಿ ಆ ಕೋಳಿಯನ್ನ ತೆಗೆದುಕೊಂಡು ಇನ್ನೇನು ಬಲಿ ಕೊಡ್ಬೇಕು ಅಂತೇಳಿ ಆ ಇದ್ರದಿಂದ ಏನು ಅಂತಂದ್ರೆ ರಟ್ನಲ್ಲಿರುವಂತಹ ಕೋಳಿಯನ್ನ ತೆಗೆದುಕೊಳ್ಳಕ್ ಹೋದ ಸಂದರ್ಭದಲ್ಲಿ ದಿಢೀರಂತ ಹೇಳಿ ಏನು ಈ ಹುಂಜ ಏನಿದೆ ಈ ಹುಂಜ ಅಲ್ಲ ಎನ್ನುವ ಶಬ್ದವನ್ನ ಹೊರಹಾಕಿತು. ಹೀಗಾಗಿ ಆತ ಕೆಲ ಕಾಲ ದಿಗ್ಭ್ರಾಂತರಾಗಿ ನಂತರ ಏನು ಈ ರೀತಿ ಅಲ್ಲ ಅಂತ ಹೇಳ್ತಾ ಇದೆ, ಈ ರೀತಿ ಅಲ್ಲ ಅಂತ ಹೇಳ್ತಾ ಇದೆ ಅಂತ ಹೇಳಿ ಇಡೀ ಏನು ಅಕ್ಕಪಕ್ಕದಲ್ಲಿರುವಂತಹ ಅಂಗಡಿ ಮಾಲೀಕರನ್ನ ಕರೆದು